ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ. ಮಂತ್ರಿ ನಾನು ಹೇಳಿದ್ನಲ್ಲ 20% ಅವ್ನು ತೊಗೊಂಡಿರೋದು, 80% ಸರ್ಕಾರನೇ ನುಂಗಿರೋವಂಥದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ, ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು. ಆಡಿಯೋನೂ ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗ್ಬಿಟ್ಟಿದೆ. ಮಾನ ಮರ್ಯಾದೆ ಏನೂ ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾಯಿದ್ರು, ಮೂಡ ಯಾರ್ರಿ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLAನೂ ಭಾಗಿಯಾಗಿಲ್ಲ. ಆಗಿಲ್ಲ ಅಂದರೆ ಯಾಕೆ ರೈಡ್ ಆಯ್ತು ಈಗ? ಈಗ ಯಾಕಂದರೆ ನಿಮಗೂ ಗೊತ್ತಿದೆ, ಕಾನೂನು ಪ್ರಕಾರ 3 ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ CBIಗೆ ಹೋಗ್ತದೆ. ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ SIT ತನಿಖೆ ಯಾಕೆ ಕೊಟ್ರು ಇವರು? SIT ಪ್ಯಾರಲಲ್ಲಾಗಿ ಎಲ್ಲಾದರೂ ಇತಿಹಾಸದಲ್ಲಿ ಒಂದೇ ಒಂದು ವಿಚಾರದ ಬಗ್ಗೆ 2 ತನಿಖೆ ಆಗೋಕ್ಕೆ ಸಾಧ್ಯನಾ? ಅಂದರೆ ಜನರ ಮನಸ್ಸನ್ನು ಡೈವರ್ಟ್ ಮಾಡಿ SIT ಅಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಮುಚ್ಚಿಡೋಕ್ಕೆ ಮಾಡ್ತಾ ಇರೋವಂಥ ಕೆಲಸ 100%. ಇನ್ನೂ 3 ಜನ ಸಚಿವರು, ಒಟ್ಟು 3 ಜನ ಇದರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ. ಶಾಂಗ್ರಿಲ್ಲಾ ಅಂತ ಹೇಳಿದಾರಲ್ಲ ಅಡ್ಡೆ, ಶಾಂಗ್ರಿಲ್ಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡ್ಗಳಿ, ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ. ಶಾಂಗ್ರಿಲ್ಲಾ ಹೋಟ್ಲು ಹೇಳಿದಾರಲ್ಲ ಅವನೇ, ಯಾರು MDನೇ ಹೇಳಿದಾನಲ್ಲ, MDನೇ ಶಾಂಗ್ರಿಲ್ಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಮುಂದುವರಿಬೋದು ಅಂತ ಹೇಳಿದ್ದಾರೆ. ಎಲ್ಲ ನೋಡ್ಕೊಂತಾರೆ ಅವರೇ ಅಂತ ಹೇಳಿದ್ದಾರೆ. ಅಂದರೆ ಶಾಂಗ್ರಿಲ್ಲಾದಲ್ಲಿ ನೀವು ಸಂಜೆ ಹೋಗ್ಬಿಟ್ಟು ಕ್ಯಾಮ್ರಾ ಹಾಕಿದ್ರೆ ಶಾಂಗ್ರಿಲ್ಲಾದಲ್ಲಿ ಯಾರ್ಯಾರು ಮಂತ್ರಿಗಳು ಹೋಗ್ತಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ.